ಈ ಒಂದು ಕಾರ್ ನೋಡ್ತಾ ಇದ್ರೆ ಏನು ಅನಿಸ್ಬೋದು ನಿಮಗೆ? ಅಬ್ಬಬ್ಬ ಅಂದರೆ ಏನೋ ಒಂದು ಎರಡು ಫೈನಲ್ ಪೇಂಟ್ ಆಗಿರ್ಬೋದು ಅಂತ ಅನ್ಕೊಂತೀರಾ ನೀವು. ಬಟ್ ಇದು ಆ್ಯಕ್ಚುಲಿ ಕಂಪ್ಲೀಟ್ ಆಕ್ಸಿಡೆಂಟ್ ಗಾಡಿ, ಅಂದರೆ ಕಂಟ್ರೋಲ್ ತಪ್ಪಿ ಫುಲ್ಲು ಹಾಳಾಗಿದ್ದಂತಹ ಗಾಡಿ. ಇವಾಗ ಇದನ್ನು ಎ ಟು ಝೆಡ್ ರೆಡಿ ಮಾಡಿದ್ದಾರೆ, ಆ್ಯಂಡ್ ಯಾರಿಗೂ ಕೂಡ ಗೊತ್ತೇ ಆಗಲ್ಲ ಇದೊಂದು ಆಕ್ಸಿಡೆಂಟ್ ಗಾಡಿ ಅಂತ ಹೇಳಿ ನೀಟಾಗಿ ರೆಡಿ ಮಾಡಿದ್ದಾರೆ. ಇದು ಕಸ್ಟಮರ್ ವೆಹಿಕಲ್ಲು. ಈಗ ನಿಮಗೆ ಒಂದು ಏನೋ ಒಂದು ಪ್ರಾಬ್ಲಮ್, ಸ್ಮಾಲ್ ಫೀವರ್ ಬಂತು, ಓಕೆ, ನೀವೇನು ಮಾಡ್ತೀರಾ? ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋದ್ರೆ ನಿಮಗೆ ಸ್ಮಾಲ್ ಇದರಲ್ಲಿ ಮೆಡಿಸನಲ್ಲಿ ನಿಮಗೆ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಿಬಿಡುತ್ತೆ. ಇಲ್ಲ ನಾನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹೋಗ್ತೀನಿ ಅಂದರೆ ಅಲ್ಲಿ ಏನಾಗುತ್ತೆ ನಿಮಗೆ? ಫಸ್ಟ್ ಅವ್ರ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್, ಈ ಟೆಸ್ಟ್, ಆ ಟೆಸ್ಟ್ ಅಂತ ಏನು ಮಾಡ್ತಾರೆ, ಸ್ಕ್ಯಾನಿಂಗ್, ಒಂದು ದೊಡ್ಡ ಬಿಲ್ ಕ್ರಿಯೇಟ್ ಮಾಡ್ತಾರೆ, ಓಕೆ, ಆಮೇಲೆ ಮೆಡಿಸನ್ ಒಂದು ದೊಡ್ಡ ಬಿಲ್ ಕ್ರಿಯೇಟ್ ಮಾಡ್ತಾರೆ, ಆಮೇಲೆ ಅವ್ರ ಸರ್ವಿಸ್ ಚಾರ್ಜ್ ಒಂದು ದೊಡ್ಡ ಬಿಲ್ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ಒಂದು ಪ್ರಾಬ್ಲಮ್ಗೋಸ್ಕರ, ಒಂದು ಸ್ಮಾಲ್ ಫೀವರ್ಗೋಸ್ಕರ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಅದೇ ಪ್ರಾಬ್ಲಮ್ ಸೇಮ್ ನಮ್ಮ ಫೀಲ್ಡಲ್ಲೂ ಆ ಥರನೇ. ನಾವು ಪರ್ಟಿಕ್ಯುಲರ್ ಏನು ತಲೆನೋವು ಬಂದಿದ್ದೀರಾ, ಹೊಟ್ಟೆ ನೋವು ಬಂದಿದ್ದೀರಾ, ಏನು ಬಂದಿದ್ರೆ ಅದನ್ನು ನಾವು ಸಾರ್ಟ್ ಔಟ್ ಮಾಡಿ ಅದು ಪ್ರಾಬ್ಲಮ್ ಕ್ಲಿಯರ್ ಮಾಡಿ ಅದಕ್ಕೆ ವ್ಯಾರಂಟಿ ಕೂಡ ಕೊಡ್ತೀವಿ. ನಾರ್ಮಲ್ ಕಸ್ಟಮರ್ ಬರೀ 25,000 ಮಾಡ್ಕೊಡ್ತೀನಿ. 25,000 ಫುಲ್ ಬಾಡಿ ಪೇಂಟು ನೋಡಿ, ಈಗ ಅಪೋಲೋ ಬಂದಿದೆ, ಅವರು ಶೋರೂಮಲ್ಲಿ ಕೊಟೇಶನ್ ತೊಗೊಂಡು 15 lakhs ಅವ್ರಿಗೆ ಇದು ಕೊಟೇಶನ್ ಕೊಟ್ಟಿದ್ದಾರೆ, ಓಕೆ, 15 lakhs ಕೊಟೇಶನ್, 15 lakhs ಕೊಟ್ಟು ಗಾಡಿನ ತಗೋಬೋದಲ್ಲ ಇನ್ನೊಂದು ಸೆಕೆಂಡ್ ಹ್ಯಾಂಡ್. ಹೌದೌದು, ಇದೇ ಗಾಡಿ ನಾವು 4,75,000 ಅಲ್ಲಿ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಒಂದು ಲಕ್ಸುರಿ ಕಾರ್ ತೊಗೋಬೇಕಂತ ಹೇಳಿ ಯಾರಿಗೆ ತಾನೇ ಆಸೆ ಇರಲ್ಲ ಹೇಳಿ? ನೀವು ಕೂಡ ಲಕ್ಸುರಿ ಕಾರ್ ತೊಗೋಬೇಕು ಅಂತ ಹೇಳಿ ಯೋಚನೆ ಮಾಡಿರ್ತೀರಾ? ಅದೇ ಥರ ಒಂದು ಯೋಚನೆ ಕೂಡ ನೀವು ಲಕ್ಸುರಿ ಕಾರ್ ತೊಗೊಂಡಾದ್ಮೇಲೆ ಅದರ ಮೇಂಟೆನೆನ್ಸ್ ಯಾವ ಥರ ಮಾಡೋದು. ಮೇಂಟೆನೆನ್ಸ್ ಎಲ್ಲರೂ ಹೇಳ್ತಾರೆ, ಒಂದು ಕಂಪನಿ ಸರ್ವಿಸ್ ಸೆಂಟ್ರಿಗೆ ಹೋದರೆ 40,000 ಆಗುತ್ತಲ್ಲಪ್ಪ, ಯಾವ ಥರ ಮೇಂಟೈನ್ ಮಾಡೋದು ಅಂತ ಹೇಳಿ ತುಂಬಾ ಯೋಚನೆ ಮಾಡಿರ್ತೀರಾ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಮ್ಮ ಕರ್ನಾಟಕದಿಂದ ಆಚೆ ಸುಮಾರು ವರ್ಕ್ಶಾಪ್ಗಳಿದೆ, ಅಂದರೆ ಮಲ್ಟಿ ಬ್ರ್ಯಾಂಡ್ ವರ್ಕ್ಶಾಪ್ಗಳು. ಸೊ ಹೊರಗಡೆ ನಿಮಗೆ ಕಮ್ಮಿಗೆ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ತುಂಬ ಕಮ್ಮಿ ಇತ್ತು. ಸೊ ಇವತ್ತು ಮತ್ತೊಂದು ಒನ್ ಆಫ್ ದಿ ಬೆಸ್ಟ್ ವರ್ಕ್ಶಾಪ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ನಾವು ಆಲ್ರೆಡಿ ಒಂದು ಇಂಟ್ ಕೊಟ್ಟಿದ್ವಿ ನಿಮಗೆ, ಆಲ್ಫಾ ಕಾರ್ಸ್ ಲೈವಲ್ಲಿ ವಿಡಿಯೋ ಮಾಡಬೇಕಾದ್ರೆ ನಮ್ಮ ಹತ್ರನೇ ಲಕ್ಸುರಿ ಕಾರ್ಸ್ ತೊಗೊಳ್ಳಿ ನೀವು, ಆ್ಯಂಡ್ ನಮ್ಮ ಹತ್ರನೇ ನೀವು ಮೇಂಟೆನೆನ್ಸ್ ಮಾಡಿಸ್ಕೊಳ್ಳಿ. ನಮ್ಮ ಸರ್ವಿಸ್ ಬಂದುಬಿಟ್ಟು 40,000 ಆಗೋ ಜಾಗದಲ್ಲಿ ಬರೀ 15,000 ಮಾಡ್ಕೊಡ್ತೀವಿ, 10,000 ಮಾಡ್ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಆ ಒಂದು ಗ್ಯಾರೇಜ್ಗೆ ಇವತ್ತು ನಾನು ಬಂದಿರೋದು, ದ ಆಲ್ಫಾ ಗ್ಯಾರೇಜ್ ಅಂತ ಹೇಳಿ, ಆಲ್ಫಾ ಗ್ರೂಪ್ ಅವ್ರದ್ದು. ಸೊ ಇದು ಬಂದು ಪ್ರೋ ಆಟೋ ಶಾಪ್ ಅಂತ ಹೇಳಿ, ಇದರ ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದರೆ ನಿಮಗೆ, ಇದು ಬಂದು JP Nagar 8th phase ಕೊತ್ನೂರು ಮೇನ್ ರೋಡಲ್ಲಿ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ಇಲ್ಲೇನಪ್ಪ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಇವರು ಬಂದು ತುಂಬ ವರ್ಷದಿಂದ ಆಲ್ರೆಡಿ ಫೀಲ್ಡಲ್ಲಿದ್ದಾರೆ, ನಿಮಗೆಲ್ಲ ಗೊತ್ತೇ ಇದೆ, ಯೂಸ್ಡ್ ಕಾರ್ ಫೀಲ್ಡಲ್ಲಿ ಸಾವಿರಾರು ಗಾಡಿಗಳನ್ನ ಅವ್ರು ಆಲ್ರೆಡಿ ವರ್ಕ್ಶಾಪಲ್ಲಿ ಕೆಲಸಗಳನ್ನ ಮಾಡಿದ್ದಾರೆ. ಬಟ್ ಈ ಒಂದು ವರ್ಕ್ಶಾಪ್ ಬಂದು ಬ್ರ್ಯಾಂಡ್ ನ್ಯೂ ವರ್ಕ್ಶಾಪು, ನಿಮ್ಮಂಥ ಒಂದು ಲಕ್ಸುರಿ ಕಾರ್ ಕಸ್ಟಮರ್ಸ್ಗಂತಾನೆ ಮಾಡಿರುವಂತಹ ಒಂದು ವರ್ಕ್ಶಾಪು. ಇಲ್ಲಿ ಫೆಸಿಲಿಟೀಸ್ ಬಗ್ಗೆ ಹೇಳೋದಾದರೆ, ಒಂದು ನಾರ್ಮಲ್ ಒಂದು ಕಂಪನಿ ವರ್ಕ್ಶಾಪಲ್ಲಿ ಯಾವ ಥರ ಒಂದು ಫೆಸಿಲಿಟೀಸ್ ಇರುತ್ತೆ, ಒಂದು ಪೇಂಟ್ ಬೂತ್ ಆಗಿರ್ಬೋದು, ಎಕ್ಸ್ಕ್ಲೂಸಿವ್ ಪೇಂಟ್ ಬೂತು, ಆ್ಯಂಡ್ ಆಲ್ಸೋ ನಿಮಗೆ ರ್ಯಾಂಪ್ಗಳಿದೆ, ಅಂದರೆ ಹೈಡ್ರಾಲಿಕ್ ಲಿಫ್ಟರ್ಸ್ ಇದೆ, ಅದು ಕೂಡ ಒಂದಲ್ಲ ಎರಡಲ್ಲ ಮೂರಲ್ಲ 5 ಹೈಡ್ರಾಲಿಕ್ ಲಿಫ್ಟರ್ಸ್ ಇದೆ, ಆ್ಯಂಡ್ ಆಲ್ಸೋ ನಿಮಗೆ ಡಿಟೇಲಿಂಗ್ ಸ್ಟುಡಿಯೋ ಸಪ್ರೇಟ್ ಆಗಿದೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನೀವು, ವೀಲ್ ಬ್ಯಾಲೆನ್ಸಿಂಗ್ ಕೂಡ ಇದೆ, AC ರೀಫಿಲ್ ಮಾಡ್ತಾರೆ. A to Z ಕಂಪ್ಲೀಟ್ಲಿ ರಿಲೇಟೆಡ್ ಟು ಲಕ್ಸುರಿ ಕಾರ್ಸು ಇವ್ರು ಮಾಡ್ತಾರೆ. ಸೊ ಇಲ್ಲಿ ಕೆಲಸ ಎಸ್ಪೆಷಲಿ ತುಂಬ ಚೆನ್ನಾಗಿದೆ. ಎಕ್ಸಾಂಪಲ್ ಹೇಳೋದಾದರೆ ನಿಮಗೆ, ಇಂಟ್ರೋದಲ್ಲೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಿಮಗೆ. ಇವಾಗ ಈ ಒಂದು ಕಾರ್ ನೋಡ್ತಾ ಇದ್ರೆ ಏನು ಅನಿಸ್ಬೋದು ನಿಮಗೆ? ಅಬ್ಬಬ್ಬ ಅಂದರೆ ಏನೋ ಒಂದು ಎರಡು ಫೈನಲ್ ಪೇಂಟ್ ಆಗಿರ್ಬೋದು ಅಂತ ಅನ್ಕೊಂತೀರಾ ನೀವು. ಬಟ್ ಇದು ಆ್ಯಕ್ಚುಲಿ ಕಂಪ್ಲೀಟ್ ಆಕ್ಸಿಡೆಂಟ್ ಗಾಡಿ, ಅಂದರೆ ಕಂಟ್ರೋಲ್ ತಪ್ಪಿ ಫುಲ್ಲು ಹಾಳಾಗಿದ್ದಂತಹ ಗಾಡಿ. ಇವಾಗ ಇದನ್ನು A to Z ರೆಡಿ ಮಾಡಿದ್ದಾರೆ, ಆ್ಯಂಡ್ ಯಾರಿಗೂ ಕೂಡ ಗೊತ್ತೇ ಆಗಲ್ಲ ಇದೊಂದು ಆಕ್ಸಿಡೆಂಟ್ ಗಾಡಿ ಅಂತ ಹೇಳಿ ನೀಟಾಗಿ ರೆಡಿ ಮಾಡಿದ್ದಾರೆ. ಇದು ಕಸ್ಟಮರ್ ವೆಹಿಕಲ್ಲು, ಆ್ಯಂಡ್ ಕಸ್ಟಮರ್ ಬಂದು ಈ ಒಂದು ವೆಹಿಕಲ್ ಬಂದು ತುಂಬ ಪ್ರೀತಿಯಿಂದ ತೊಗೊಂಡಿದ್ದಂತಹ ವೆಹಿಕಲ್ಲು. ಸೊ ಹಾಗಾಗಿ ಈ ಒಂದು ವೆಹಿಕಲ್ನ ರಿಪೇರ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಬಿಟ್ಕೊಂಡು ಆಲ್ಮೋಸ್ಟ್ ಕಂಪ್ಲೀಟಾಗಿ ರಿಪೇರ್ ಮಾಡಿಸ್ಕೊಂಡು ಇನ್ನೊಂದು ಸಲ ಇವಾಗ ರಬ್ಬಿಂಗ್ ಪಾಲಿಶಿಂಗ್ ಆಗಬೇಕಷ್ಟೇ ಇದು, ಆ್ಯಂಡ್ ವಿಂಡ್ಶೀಲ್ಡ್ ಒಂದು ಚೇಂಜ್ ಮಾಡಬೇಕು, ಅದನ್ನು ಮಾಡಿಕೊಂಡು ತೊಗೊಂಡೋಗ್ತಾರಂತೆ. ಸೊ ಈ ಥರ ಒಂದು ಕೆಲಸ ಇರುತ್ತೆ ಇವ್ರದ್ದು. ಬನ್ನಿ ಆಗಿದ್ರೆ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಮ್ಮ ಜೊತೆಗೆ ಆಲ್ಫಾ ಗ್ರೂಪ್ನ ಫೌಂಡರ್ ಆಗಿರುವಂತಹ, ಆಲ್ಫಾ ಗ್ಯಾರೇಜ್ನ ಓನರ್ ಆಗಿರುವಂತಹ ಅನುಸರ್ ಇದ್ದಾರೆ, ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಆದಷ್ಟು ಮಾಹಿತಿ ಈ ಒಂದು ವರ್ಕ್ಶಾಪ್ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್ ಸರ್. ಹೇಗಿದ್ದೀರಾ? ಆರಾಮ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ, ಅದಕ್ಕೋಸ್ಕರ ಇವತ್ತು ನಿಮ್ಮ ಮಾಹಿತಿಯಿಂದ ನಮ್ಮ ಕಸ್ಟಮರ್ಗೆ ಒಂದು ಮೆಸೇಜ್ ಕೊಡೋಣ ಅಂತ ಕರೆದಿದ್ದೀವಿ. ತುಂಬ ಧನ್ಯವಾದಗಳು ನೀವು ಬಂದಿದ್ದೋಸ್ಕರ. ಸರ್ ಹೇಳಿ, ಇವಾಗ ನಿಮ್ಮ ವರ್ಕ್ಶಾಪ್ಗೆ ನಮ್ಮ ವೀಕ್ಷಕರಿಗೆ ಏನಕ್ಕೆ ಬರಬೇಕು ಅಂತ ಹೇಳಿ?
ನಿಮ್ಗೆ ಗೊತ್ತಿರಂಗೆ ನಮ್ದು ಶೋರೂಮ್ಸ್ ಇದೆ, 8 ಶೋರೂಮ್ಸ್ ಇದೆ ಆಲ್ರೆಡಿ. ಕಸ್ಟಮರ್ಸ್ಗೆ ಪ್ರೀಮಿಯಂ ಗಾಡಿಯಲ್ಲಿ ಇಂಟ್ರೆಸ್ಟೆಡ್ ಇದೆ. ಪ್ರೀಮಿಯಂ ಗಾಡಿ ತಗೋಬೇಕಂದ್ರೆ ಏನಕ್ಕೆ ತಗೋಬೇಕು, ಅದು ಆದ್ಮೇಲೆ ಸರ್ವಿಸ್ದು ಯೋಚನೆ ಮಾಡ್ತಾ ಇದ್ದಾರೆ. ಆ ಸರ್ವಿಸ್ದು ಪ್ರಾಬ್ಲಮ್ ಕ್ಲಿಯರ್ ಮಾಡೋಕ್ಕೆ ಅಂತಾನೆ ನಾವು ಇದು ಗ್ಯಾರೇಜ್ ಓಪನ್ ಮಾಡಿರೋದು. ಓಕೆ, ನಿಮಗೆ ಗೊತ್ತಿರಂಗೆ ಕಸ್ಟಮರ್ ಒಂದು ಪ್ರೀಮಿಯಂ ಗಾಡಿ ಮೇಂಟೆನೆನ್ಸ್ ಶೋರೂಮ್ ಹೋದರೆ ಒಂದು 20,000 ಕೆಲಸ ಇದ್ರೆ ಅವ್ರಲ್ಲಿ 1,00,000-1,50,000 ಚಾರ್ಜ್ ಮಾಡ್ತಾರೆ. ಆ ಒಂದು ಪ್ರಾಬ್ಲಮ್ಗೋಸ್ಕರ ನಾವು ಇದು ನಮ್ಮ ಕಸ್ಟಮರ್ಸ್ಗೋಸ್ಕರ ನಾವು ಈ ಗ್ಯಾರೇಜ್ ಮಾಡಿದ್ದೀವಿ. ಓಕೆ, ನಮ್ಮ ಗ್ಯಾರೇಜ್ ಸ್ಪೆಷಾಲಿಟಿ ನಿಮ್ಗೆ ಬೇಕಂದ್ರೆ ಏನಂದ್ರೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈಗ ನಿಮಗೆ ಒಂದು ಏನೋ ಒಂದು ಪ್ರಾಬ್ಲಮ್, ಸ್ಮಾಲ್ ಫೀವರ್ ಬಂತು. ಓಕೆ, ನೀವೇನು ಮಾಡ್ತೀರಾ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋದರೆ ನಿಮಗೆ ಸ್ಮಾಲ್ ಇದರಲ್ಲಿ ಮೆಡಿಸನಲ್ಲಿ ನಿಮಗೆ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಿಬಿಡುತ್ತೆ. ಇಲ್ಲ ನಾನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹೋಗ್ತೀನಿ ಅಂದರೆ ಅಲ್ಲಿ ಏನಾಗುತ್ತೆ ನಿಮಗೆ, ಫಸ್ಟ್ ಅವ್ರ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್, ಈ ಟೆಸ್ಟ್, ಆ ಟೆಸ್ಟ್ ಅಂತ ಏನು ಮಾಡ್ತಾರೆ, ಸ್ಕ್ಯಾನಿಂಗ್, ಒಂದು ದೊಡ್ಡ ಬಿಲ್ ಕ್ರಿಯೇಟ್ ಮಾಡ್ತಾರೆ. ಓಕೆ, ಆಮೇಲೆ ಮೆಡಿಸನ್ ಒಂದು ದೊಡ್ಡ ಬಿಲ್ ಕ್ರಿಯೇಟ್ ಮಾಡ್ತಾರೆ, ಆಮೇಲೆ ಅವ್ರ ಸರ್ವಿಸ್ ಚಾರ್ಜ್ ಒಂದು ದೊಡ್ಡ ಬಿಲ್ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ಒಂದು ಪ್ರಾಬ್ಲಮ್ಗೋಸ್ಕರ, ಒಂದು ಸ್ಮಾಲ್ ಫೀವರ್ಗೋಸ್ಕರ ನೀವು 100,000 ರೂಪಾಯಿ ಖರ್ಚು ಮಾಡಬೇಕು. ಅದೇ ಪ್ರಾಬ್ಲಮ್ ಸೇಮ್ ನಮ್ಮ ಫೀಲ್ಡಲ್ಲೂ ಆ ಥರನೇ. ಇದು ಬಂದು ಒಂದು ಹಾಸ್ಪಿಟಲ್ ಥರ. ಓಕೆ, ಇದು ಕಸ್ಟಮರ್ಸ್ಗೋಸ್ಕರ. ಈಗ ನಾವು ಏನೋ ಒಂದು ಮೇಜರ್ ಪ್ರಾಬ್ಲಮ್ ಬಂತು, ಕಸ್ಟಮರ್ ಅಫೋರ್ಡೇಬಲ್ ಆಗ್ತಾ ಇಲ್ಲ, ಆ ಒಂದಕ್ಕೋಸ್ಕರ ನಾವು ಈ ಗ್ಯಾರೇಜ್ ಓಪನ್ ಮಾಡಿದೀವಿ. ಓಕೆ, ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು, ಆಲ್ರೆಡಿ ಹೇಳ್ಬಿಡ್ರಿ ನೀವು ಎಕ್ಸಾಂಪಲ್. ಇದು ಎಕ್ಸಾಂಪಲ್. ಸೊ ನೀವು ಒಂದು ಫ್ಯಾಮಿಲಿ ಡಾಕ್ಟರ್ ಇದ್ದಂಗೆ, ನಮ್ಮ ವೀಕ್ಷಕರಿಗೆ ಲಕ್ಸುರಿ ಕಾರ್ ಇಟ್ಕೊಂಡಿರೋರಿಗೆ ಒಂದು ಫ್ಯಾಮಿಲಿ ಡಾಕ್ಟರ್ ಇದ್ದಂಗೆ. ಸೊ ಏನು ಅದು ತೊಂದರೆ ಇದೆ ಅದನ್ನ ಮಾತ್ರ ಅಟ್ಯಾಕ್ ಮಾಡಿ ಅದಕ್ಕೊಂದು ಸೊಲ್ಯೂಷನ್ ಕೊಡ್ತೀರಾ, ಸುಮ್ಮನೆ ಎಲ್ಲ ಪ್ರಾಬ್ಲಮ್ ಅಂತ ಹೇಳಿ ಕಸ್ಟಮರ್ಸ್ಗೆ ಬರ್ಡನ್ ಅದೆಲ್ಲ ಏನಿರುತ್ತೆ ನೋಡಿ, ಎಲ್ಲರಿಗೂ ಆಸೆ ಇರುತ್ತೆ ಪ್ರೀಮಿಯಂ ಗಾಡಿ ಓಡಿಸೋಕ್ಕೆ. ಆ ಒಂದು ಆಸೆ ನಾವು ಫುಲ್ಫಿಲ್ ಮಾಡಬೇಕಂತ ಈ ಗ್ಯಾರೇಜ್ ಓಪನ್ ಮಾಡಿದ್ದೀವಿ. ಅದೇ ತರ ನಿಮ್ದೇ ಶೋರೂಮ್ ಇರೋದ್ರಿಂದ ಅಲ್ಲೇ ತಗೊಂಡ್ಬೇಕಾದ್ರೆ ಅದಾದ್ಮೇಲೆ ಬೇಕಾದ್ರೆ ಇಲ್ಲಿ ಬಂದು ಸರ್ವಿಸ್ ಮಾಡಿಸ್ಕೊಂಡು ನಮ್ಮ ಹತ್ರನೇ ತಗೊಳ್ಳಿ, ನಮ್ಮ ಹತ್ರನೇ ಸರ್ವಿಸ್ ಮಾಡಿ, ವೆಲ್ ಮೇಂಟೈನ್ ಮಾಡ್ಕೊಡ್ತೀವಿ, ಇಯರ್ಲಿ ಎಲ್ಲಿ ಮೇಂಟೈನ್ ಮಾಡ್ಕೊಡ್ತೀವಿ. ನಿಮ್ಮ ನಮ್ಮ ಹತ್ರನೇ ಗಾಡಿ ತಗೊಳ್ಳಿ, ನಮ್ಮ ಹತ್ರನೇ ಸರ್ವಿಸ್ ಮಾಡಿದ್ರೆ ಆ ಥರ ಎಲ್ಲ ನಮ್ಮ ಹತ್ರನೇ ತಗೋಬೇಕಂತ, ಬೇರೆ ಹತ್ರನೂ ತಗೊಳ್ಳಿ, ನಮ್ಮ ಹತ್ರ ಸರ್ವಿಸ್ ಬನ್ನಿ, ನಾವು ಏನಿದೆ ವೆರಿ ರೀಸನೇಬಲ್ ಆಗಿ ನಾವು ಮಾಡ್ಕೊಡ್ತೀವಿ. ನಮ್ಮ ಗ್ಯಾರೇಜ್ ಓಪನ್ ಆಗಿ 3 ಮಂತ್ಸ್ ಆಗಿದೆ. 3 ಮಂತ್ಸಲ್ಲಿ ಇಷ್ಟೊಂದೆಲ್ಲ ಕಾರ್ಗಳು? 3 ಮಂತ್ಸ್ ಇದು ಕಾರ್ ಸ್ಟಾಕ್ ಕ್ಲಿಯರ್ ಮಾಡಿರೋದು. ಓಕೆ, ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಇದೆ, ನಮ್ಮ ಹೆಸರಿಗೇನೆ ಕಸ್ಟಮರ್ಸ್ ಬರ್ತಾರೆ. ನಮ್ದು ಆಲ್ರೆಡಿ 8-10 ಬ್ರಾಂಚಸ್ ಇರೋದೋಸ್ಕರ ರಿಪೀಟೆಡ್ ಕಸ್ಟಮರ್ಸ್ ಇದ್ದಾರೆ. ನಾವು ಯಾಕೆ ಬರೀ ನಮ್ಮ ಕಸ್ಟಮರ್, ಇಡೀ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿರೋಂಗೆ ಪ್ರೀಮಿಯಂ ಸರ್ವಿಸ್ ಸೆಂಟರ್ ತುಂಬ ಕಡಿಮೆ ಇದೆ. ಕಸ್ಟಮರ್ಸ್ ಪ್ರಾಬ್ಲಮ್ ಫೇಸ್, ಬೆಂಗಳೂರಲ್ಲಿ ಇರೋರು ಪರವಾಗಿಲ್ಲ, ಸ್ವಲ್ಪ ಮೇಂಟೈನ್ ಮಾಡ್ಕೋತಾರೆ. ಬಟ್ ಔಟ್ಸೈಡ್ ಬ್ಯಾಂಗ್ಳೂರ್, ಓಕೆ, ಔಟ್ಸೈಡ್ ಬ್ಯಾಂಗ್ಳೂರ್ಗೆ ಏನಾಗುತ್ತೆ, ಕಸ್ಟಮರ್ ಸರ್ವಿಸ್ ಪ್ರಾಬ್ಲಮ್, ಸರ್ ಎಲ್ಲಿ ಸರ್ವಿಸ್ ಮಾಡಬೇಕು, ನಮ್ಮ ಹತ್ರ ಸರ್ವಿಸ್ ಇಲ್ಲ, ಇದೇ ಪ್ರಾಬ್ಲಮ್ ರಿಪೀಟೇಷನ್ ಬರ್ತಾ ಇದೆ. ಈ ಒಂದು ನಾವು ಮೈಂಡಲ್ಲಿ ಇಟ್ಕೊಂಡು ಈ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ಬೇಕಂತಾನೆ ನಾವು ಈಗ ಇದು ಗ್ಯಾರೇಜ್ ಮಾಡಿರೋದು. ಮತ್ತೆ ಇನ್ನೊಂದೇನಂದ್ರೆ, ಇದು ನಮ್ದು ಫಸ್ಟ್ ಬ್ರಾಂಚ್, ಈಗ ಗ್ಯಾರೇಜ್ ಮಾಡಿದೀವಿ, ಇನ್ನು ಮುಂದಕ್ಕೆ ಒಂದು 2-3 ಬ್ರಾಂಚಸ್ ಮಾಡ್ಬೇಕಂತ ಇದ್ದೀವಿ. ಇವಾಗ ನಿಮ್ಮ ಒಂದು ಗ್ಯಾರೇಜ್ ಅಲ್ಲಿ ಏನೆಲ್ಲ ಫೆಸಿಲಿಟಿ ಸಿಗುತ್ತೆ ಅದನ್ನ ತಿಳಿಸ್ಕೊಡಿ ಸರ್. ನಮ್ಮ ಗ್ಯಾರೇಜ್ ಅಲ್ಲಿ ನಿಮ್ಗೆ ಹೇಳ್ತಾ ಇರಂಗೆ ನಾನು ನಿಮ್ಗೆ ಹೇಳಿದ್ದೀನಿ, ಹೆಂಗೆ ಫಸ್ಟ್ ಆಫ್ ಆಲ್ ಎನಿ ಪ್ರಾಬ್ಲಮ್ ನೋಡಿ, ಈಗ ನೀವು ಕೇಳಿದ್ರಿ ಪೇಂಟಿಂಗ್ ಬೇಕಾ, ಪೇಂಟಿಂಗ್ ಇದೆ, ನೀವು ಆಲ್ರೆಡಿ ವಿಡಿಯೋ ಶಾಟ್ ನೋಡಿದ್ರ, ಸರ್ವಿಸ್ ರ್ಯಾಮ್ಸ್ ಇದೆ, ಸರ್ವಿಸ್ ತೋರಿಸ್ತೀನಿ ಬನ್ನಿ. ಎಲ್ಲ ಲಕ್ಸುರಿ ಗಾಡಿಗಳು ಸರ್ವಿಸ್ ಇಲ್ಲಿ, A to Z ಎನಿಥಿಂಗ್ ಸ್ಮಾಲ್ ಪ್ರಾಬ್ಲಮ್ ಇಂದ ಇಂಜಿನ್ ವರ್ಕ್ ಇದ್ರೂ ಕಸ್ಟಮರ್ ಏನು ಭಯ ಪಡಂಗಿಲ್ಲ, ಅವ್ರಿಗೆ ನಾವು ವೆರಿ ರೀಸನೇಬಲ್ ಆಗಿ ನಮ್ದೇ ಆಗಿ ಸರ್ವಿಸ್ ಮಾಡಿ ಹ್ಯಾಪಿಯಾಗಿ ಮಾಡಿ ಕಳಿಸ್ಕೊಡ್ತೀವಿ. ಇವಾಗ ಎಷ್ಟು ರ್ಯಾಂಪ್ ಇದೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ 5 ರ್ಯಾಂಪ್ ಇದೆ, ಹೈಡ್ರಾಲಿಕ್ ಲಿಫ್ಟರ್ಸ್, ಹೈಡ್ರಾಲಿಕ್ ಲಿಫ್ಟರ್ಸ್ ನೋಡಿ ನೀವು ನೋಡ್ಬೋದು. ಈಗ ಈ ಗಾಡಿಗೆ ಇಂಜಿನ್ ಬಂದಿದೆ. ಓಕೆ, ಈಗ ನಾವೆಲ್ಲ ಇಂಜಿನ್ ಕಂಪ್ಲೀಟ್ ಸೆಟಪ್ ರೆಡಿ ಮಾಡಿ ಇಕ್ಕಿದ್ದೀವಿ. ಓಕೆ, ಒಲ್ಲಿ ಈಗ ಈಗ ನಿಮಗೆ ಏನೋ 1-2 ಡೇಸಲ್ಲಿ ಇದು ಕಂಪ್ಲೀಷನ್ ಆಗಿಬಿಡುತ್ತೆ ವರ್ಕ್. ಟೈಮು ಕೂಡ ಕಮ್ಮಿ ತಗೋತೀರಾ? ಟೈಮ್ ವೆರಿ ಶಾರ್ಟ್ ಟೈಮಲ್ಲಿ ನಿಮಗೆ. ಈಗ ನಿಮ್ಗೆ ಗೊತ್ತಿರಂಗೆ ಒಂದು ಶೋರೂಮಲ್ಲಿ ಒಂದು ಇಂಜಿನ್ ಪ್ರಾಬ್ಲಮ್ ಬಿಡಬೇಕಂದ್ರೆ ಅವರು ನಿಮಗೆ ಎಷ್ಟು ಮಿನಿಮಮ್, ನಿಮಗೆ ಒಂದು ಐಡಿಯಾ ಅವರು ಸರ್ವಿಸ್ ಮಾಡ್ತಾರೆ, ಇಲ್ಲ ಅಂದ್ರೆ ಅಲ್ಲೇ ಇರಿದ್ರಿ ಅಂತ ಬಿಡ್ಬಿಡ್ತಾರೆ. ಎಷ್ಟೊಂದು ಕಾರ್ಗಳು ನೋಡಿದ್ದೀನಿ, ಆಕ್ಚುಲಿ ನೋಡಿದ್ದೀರಾ ಅವರು ಬಿಲ್ ನೋಡ್ಬಿಟ್ಟು ಮಾಡಿಸದೆ ಬೇಡ ಗುರು, ನನ್ನ ಗಾಡಿ ಪರವಾಗಿಲ್ಲ ಅಂದ್ಬಿಟ್ಟು ಕಸ್ಟಮರ್ಸ್ ಸ್ಕ್ರಾಪ್ ಮಾಡ್ಬಿಟ್ಟಿದ್ದಾರೆ. ಹೌದು, ಯಾಕಂದ್ರೆ ಸರ್ವಿಸ್ಗೆ ಜಾಸ್ತಿ ಹೇಳ್ತಾರೆ, ಒಂದು ಭಯ ಮೈಂಡಲ್ಲಿ, ಒಂದು ಬೇರೆ ತರ ಟ್ರೀಟ್ಮೆಂಟ್ ಕೊಡ್ತಾರೆ, ನೀವು ಗೊತ್ತಿದೆ. ಆ ಎಲ್ಲ ಪ್ರಾಬ್ಲಮ್ಸ್ ಸಾರ್ಟ್ ಔಟ್ ಮಾಡೋಕ್ಕೆ ಅಂತಲೇ ನಾವು ಈ ಗ್ಯಾರೇಜ್ ಮಾಡಿದ್ದೀವಿ. ಇವಾಗ ನಮ್ಮ ವೀಕ್ಷಕರಿಗೆ ಕಂಪ್ಲೀಟ್ ನಿಮ್ಮೊಂದು ಸೆಟಪ್ ತೋರ್ಸೋಕ್ಕೂ ಮುಂಚೆ ಪ್ರೈಸಿಂಗ್ ಅಂತ ಹೇಳ್ತಾ ಇದ್ರಿ. ಸೊ ಪ್ರೈಸಿಂಗ್ ಬಗ್ಗೆ ಸ್ವಲ್ಪ ಜಾಸ್ತಿ ಡಿಸ್ಕಸ್ ಮಾಡ್ಬಿಡೋಣ, ನಮ್ಮ ವೀಕ್ಷಕರಿಗೆ ಅರ್ಥ ಆಗಲಿ ಏನು ಪ್ರೈಸಿಂಗ್ ಅಲ್ಲಿ ಮಾಡ್ಕೊಡ್ತೀರಾ, ಯಾವ ಥರ ಇರುತ್ತೆ ನಿಮ್ಮ ಸರ್ವಿಸು, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಹಂಗೆ. ಗ್ರಾನವರೆ, ಈಗ ಕಸ್ಟಮರ್ ತಗೊಳ್ಳಿ, ಕೊಟೇಶನ್ ತಗೊಳ್ಳಿ, ಸರ್ವಿಸ್ ಸೆಂಟರ್ ಹೋಗಿ ಕೊಟೇಶನ್ ತಗೊಳ್ಳಿ, ಅವ್ರು ಸಮಾಧಾನ ಆಗಲಿ. ಅಲ್ಲಿ ಏನು ಕೊಟೇಶನ್ ತಗೋತಾರೆ ಅದರಲ್ಲಿ ನಾನು ಬರೀ
30% ಅಲ್ಲಿ ನಾನು ಗಾಡಿ ರಿಪೇರ್ ಮಾಡಿ ಸರ್ವಿಸ್ ಮಾಡಿ ಕೊಡ್ತೀನಿ. ಓಕೆ, ಈಗ ಅಕಸ್ಮಾತ್ ಒಂದು ಪ್ರೀಮಿಯಂ ಗಾಡಿ ಕಸ್ಟಮರ್ ಸರ್ವಿಸ್ ಅಂದರೆ ತೊಗೊಂಡೋಗಿದ್ದಾನೆ, 2 ಲಕ್ಷ 3 ಲಕ್ಷ ಬಿಲ್ ಆದರೆ ಅದೇ ಗಾಡಿ ನಾವು 70,000-80,000 ನಾವು ಮಾಡ್ಕೊಡ್ತೀವಿ. ಸೂಪರ್. ಇವಾಗ ಈ ಕೆಲಸ ಏನು ನಡೀತಿದೆ ಈ ಗಾಡಿಗೆ? ಒಂದು ಲಕ್ಸುರಿ ಗಾಡಿ ಮಾಡ್ತಾ ಇದೆ. ಏರ್ ಮ್ಯಾಟಿಕ್ ಪ್ರಾಬ್ಲಮ್ ಇತ್ತು. ಓಕೆ, ಏರ್ ಮ್ಯಾಟಿಕ್ ಎಲ್ಲ ಕಂಪ್ಲೀಟ್ ರೆಡಿ ಮಾಡಿದ್ದೀವಿ, ಈಗ ಫಿಟ್ಟಿಂಗ್ ಆಗ್ತಾ ಇದೆ. ಈಗ ನಿಮಗೆ ಇದು ನಾಳೆ ಡಿಲಿವರಿ ಇದೆ ಕಸ್ಟಮರ್ಗೆ. ಸೂಪರ್. ಎಲ್ಲ ಕಂಪ್ಲೀಷನ್ ಆದಮೇಲೆ ಇದು ಈಗ ಡಿಲಿವರಿ ಇದೆ. Q7 ಮೇನ್ ಆಗಿ ಸಸ್ಪೆನ್ಷನ್ ಪ್ರಾಬ್ಲಮ್ ಅಂತ ಬಂದಾಗ, ಏರ್ ಮ್ಯಾಟಿಕ್ ಅಂತ ಮಾಡಲ್ಲ, ಬಿಚ್ಚಕ್ಕೆ ಹೋಗಲ್ಲ, ಬಿಚ್ಚಕ್ಕೆ ಹೋಗಲ್ಲ. ಒಂದು ಸ್ಮಾಲ್ ಪ್ರಾಬ್ಲಮ್ ಇದ್ರು ಕಂಪ್ಲೀಟ್ ಏರ್ ಮ್ಯಾಟಿಕ್ ಕಿಟ್ ಚೇಂಜ್ ಮಾಡ್ಬೇಕಂತ ಶೋರೂಮ್ ಅಲ್ಲಿ ಏನ್ ಮಾಡ್ತಾರೆ, ಮಿನಿಮಮ್ ಒಂದು 4 ಲಕ್ಷ ರೂಪೀಸ್ ಬಿಲ್ ಹೇಳ್ಬಿಡ್ತಾರೆ. ಓಕೆ, ಅಲ್ಲಿ ಕಸ್ಟಮರ್ ಭಯಪಟ್ಟು ಏನು ನನ್ಗೆ ಗಾಡಿನ ಬೇಡ ಸೇಲ್ ಮಾಡ್ಬಿಡೋಣ ಅಂತ ಅವರು ಏನು ಅವ್ರು ಕಷ್ಟಪಟ್ಟು ದುಡ್ದಿರೋದು ಅಮೌಂಟ್ ಏನು ಮಾಡ್ತಾರೆ ಅದನ್ನ ಗಾಡಿನ ಸೇಲ್ ಮಾಡೋಕ್ಕೆ ಕೊಟ್ಬಿಡ್ತಾರೆ ರೀಸನೇಬಲ್ ಪ್ರೈಸಲ್ಲಿ. ಆ ಅಮೌಂಟ್ ಸೇವ್ ಮಾಡೋಕ್ಕೆ ಅದೇ 4 ಲಕ್ಷದ್ದು ನಾವು ಒಂದು 60,000-70,000 ಅಲ್ಲಿ ನಾವು ಬರೀ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ಗೆ ಸಾರ್ಟ್ ಔಟ್ ಮಾಡ್ತೀವಿ. ಕಸ್ಟಮರ್ಗೆ ಏನಂದ್ರೆ ಬರ್ಡನ್ ಇರಲ್ಲ, ಇಷ್ಟೇ ಕೊಟ್ಟು 100,000 ರೂಪಾಯಿ ಕೊಟ್ಟು ರೆಡಿ ಮಾಡಬೇಕು, ಇಲ್ಲ ಹಂಗೆ ಕೊಟ್ಬಿಡ್ಬೇಕು, ಇಲ್ಲ ಸ್ಕ್ರಾಪ್ ಮಾಡಿಬಿಡ್ಬೇಕು, ಆ ಥರ ಎಲ್ಲ ಮೈಂಡಲ್ಲಿ ಇರೋದೆಲ್ಲ. ಇವಾಗ ಇನ್ನೊಂದು ಪ್ರಶ್ನೆ ಇರುತ್ತೆ ನಮ್ಮ ಕಸ್ಟಮರ್ಸ್ಗೆ, ಏನಪ್ಪ ಅಂತ ಹೇಳಿದ್ರೆ ರೆಡಿ ಏನೋ ಮಾಡಿಬಿಡ್ತೀರಾ, ಓಕೆ, ಅದಾದ್ಮೇಲೆ ಮತ್ತೆ ತಿರುಗೋ ಒಂದು ತಿಂಗಳಿಗೆ ಹಾಳಾಗ್ಬಿಡುತ್ತೆ, ಆ ಥರ ಏನಾರ ನೋಡಿ. ನಾವು ನಮಗೆ ಏನು ಕೆಲಸ ಬಂದಿದೆ, ಕಸ್ಟಮರ್ ಏನು ಕೆಲಸ ತಗೋ ಬಂದಿದ್ದಾರೆ, ಆ ಕೆಲಸಕ್ಕೆ ನಾವು ವಾರಂಟಿ ಕೂಡ ಕೊಡ್ತೀವಿ. ವಾರಂಟಿ ಕೂಡ ಕೊಡ್ತೀವಿ, ದಟ್ ಇಸ್ ಇಂಪಾರ್ಟೆಂಟ್. ಆ್ಯಕ್ಚುಲಿ ನಾವು ಪರ್ಟಿಕ್ಯುಲರ್ ಏನು ತಲೆನೋವು ಬಂದಿದ್ದೀರಾ, ಹೊಟ್ಟೆನೋವು ಬಂದಿದ್ದಾರೆ, ಏನು ಬಂದಿದ್ದಾರೆ, ಅದನ್ನ ನಾವು ಸಾರ್ಟ್ ಔಟ್ ಮಾಡಿ ಅದು ಪ್ರಾಬ್ಲಮ್ ಕ್ಲಿಯರ್ ಮಾಡಿ ಅದಕ್ಕೆ ವಾರಂಟಿ ಕೂಡ ಕೊಡ್ತೀವಿ. ಒಂದು 3 ಮಂತ್ಸ್ ಆ ಥರ ಕೊಡ್ತೀರಾ? ಇಲ್ಲ, 6 ಮಂತ್ಸ್ ವಾರಂಟಿ ಕೊಡ್ತೀವಿ. 6 ಮಂತ್ಸ್ ವಾರಂಟಿ ಕೊಡ್ತೀರಾ? ಸೂಪರ್ ಸರ್. ಹಾಗಾದ್ರೆ ಈಗ AC ಕಂಪ್ರೆಷರ್ ಪ್ರಾಬ್ಲಮ್ ಇತ್ತು, AC ಕಂಪ್ರೆಷರ್ ಪ್ರಾಬ್ಲಮ್ ಎಲ್ಲ ರೆಡಿ ಮಾಡಿ ಕಸ್ಟಮರ್ಗೆ ಈಗ ರೆಡಿ ಫಾರ್ ಡೆಲಿವರಿ ಇದೆ. ಇಲ್ಲ, ಓಕೆ, ಇದೆಲ್ಲ ಕಂಪ್ಲೀಷನ್ ಆಗಿದೆ. ಈಗ ಬರೀ ಇವರು ಲಕ್ಸುರಿ ಕಾರ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಬೇರೆ ನಾರ್ಮಲ್ ಕಾರ್ಸು ಕೂಡ ಮಾಡಿದ್ದಾರೆ, ಬಟ್ ಮೇಜರ್ ಆಫ್ ದಿ ಕಾರ್ಸ್ ಇವರು ಅಟ್ಯಾಕ್ ಮಾಡೋದು ಬಂದ್ಬಿಟ್ಟು ಲಕ್ಸುರಿ ಕಾರ್ಸು, ಅಲ್ಲೂ ಕೂಡ ನೋಡ್ಬೋದು. ನಮಗೆ ನೀವು ರೇಂಜ್ ರೋವರ್ ನಮಗೆ 800 ತಗೊಬಂದಿ ಕೊಟ್ರು, 5,000 ಕೆಲಸ ಇಲ್ಲ 1,000 ಕೆಲಸ ಇದ್ರು ನಾವು ಕಸ್ಟಮರ್ಗೆ ಖುಷಿ ಖುಷಿಯಾಗಿ ಅದೇ ತರ ನಾವು ಕೆಲಸ ಮಾಡಿ ಕೊಡ್ತೀವಿ. ಆ ತರ ಇಲ್ಲ, ಲಕ್ಸುರಿ ಗಾಡಿ ತಗೋಬರ್ಬೇಕಂತ ಇಲ್ಲ, ಬಟ್ ನೀವು ನೋಡಂಗೆ ಲಕ್ಸುರಿ ಗಾಡಿಗಳು ಜಾಸ್ತಿ ಇದೆ, ಬಟ್ ಚಿಕ್ಕ ಗಾಡಿ ಬಂದ್ರು ನಾವು ಇಲ್ಲ ಅಂತ ಹೇಳಲ್ಲ, ಅವ್ರಿಗೆ ನೀಟಾಗಿ ಕೆಲಸ ಮಾಡಿ ಕೊಡ್ತೀವಿ. ಇನ್ನೊಂದು ನಂತರ್ಬೇಕಂತ ಮೇನ್ ಟಿಂಕರಿಂಗ್ ಪೆಂಡಿಂಗ್, ತುಂಬಾ ಕಸ್ಟಮರ್ಸ್ ಗಾಡಿ ಓಡ್ತಾರೆ ರೋಡಲ್ಲಿ, ಆಕ್ಸಿಡೆಂಟ್ ಡೆಂಟ್ಸ್ ಟಚ್ಅಪ್ ಪಾಲಿಸಿ ಇದು ಅದು ಇರುತ್ತೆ. ಅದು ಕೂಡ ನೀವು ಒಂದು ಗಾಡಿಗೆ ಫುಲ್ ಸ್ಪೆಂಡ್ ಮಾಡ್ಬೇಕಂದ್ರೆ ಶೋರೂಮ್ ಅಲ್ಲಿ ನಿಮ್ಗೆ 1,50,000 ಪ್ರೀಮಿಯಂ ಗಾಡಿ ಮಾಡ್ಬೇಕಾದ್ರೆ ಅದೇ ಗಾಡಿ ನಮ್ಮ ಹತ್ರ ಬರೀ 49,000 ರೂಪೀಸ್ಗೆ ಮಾಡ್ಕೊಡ್ತೀನಿ. 49,000 ಪ್ರೀಮಿಯಂ ಗಾಡಿ, ಕಲರ್ ಕೂಡ ಪ್ರೀಮಿಯಂ ಕಲರ್, ಪ್ರೀಮಿಯಂ ಕಲರ್, ಒರಿಜಿನಲ್ ಕಲರ್, ಗ್ಯಾರಂಟಿ ಕಲರ್, ಮತ್ತೆ ಪೇಂಟಿಂಗ್ ಗೋಸ್ಕರ ನಾನು 2 ಇಯರ್ಸ್ ವ್ಯಾರಂಟಿ ಕೊಡ್ತೀನಿ. 2 ಇಯರ್ಸ್ ವ್ಯಾರಂಟಿ, 2 ಇಯರ್ಸ್ ವ್ಯಾರಂಟಿ ಕೊಡ್ತೀನಿ. ಓಕೆ, ಎನಿಥಿಂಗ್ ಫಾಲ್ಟ್ ಆದರೆ ಅದು ರಿಪ್ಲೇಸ್ಮೆಂಟ್ ಮಾಡಿ ಅದಕ್ಕೆ ತಿರ್ಗಾ ಸಾರ್ಟ್ ಔಟ್ ಮಾಡಿ ನಾವೇ ಕೊಡ್ತೀವಿ. ವೀಕ್ಷಕರೇ, ಎಕ್ಸ್ಕ್ಲೂಸಿವ್ ಬೂತ್ ಕೂಡ ಇದೆ ನೋಡ್ತಿರ್ಬೋದು, ಪೇಂಟಿಂಗ್ ಬೂತ್ಸು. ಈಗ ಇದು ನೀವು ನೋಡ್ಬೋದು Audi Q5, ರೈಟ್ ರೌಂಡ್ ಸ್ಕ್ರಾಚಸ್ ಇತ್ತು, ಡೆಂಟ್ಸ್ ಟಚ್ಅಪ್ ಇದು ಅದು ಇತ್ತು, ಕಸ್ಟಮರ್ಗೆ ಒಂದು ಅಸಹಾಯ ಇತ್ತು. ನನಗೆ ಫೋನ್ ಮಾಡಿ ಕೇಳಿದ್ರು ಏನು ಮಾಡಬೇಕು ಹೆಂಗೆ ಮಾಡಬೇಕು, ಅವ್ರ ಶೋರೂಮಲ್ಲಿ ಕೇಳಿದರೆ ಅವ್ರಿಗೆ 100,000 ರೂಪಾಯಿ ಹೇಳಿದ್ದಾರೆ. ಓಕೆ, ಈಗ ಅವ್ರ ಐಡಿಯಾ ಹೆಂಗೆ ಎಕ್ಸ್ಚೇಂಜ್ ಮಾಡಬೇಕು ಇಲ್ಲ ರೀಸೇಲ್ ಮಾಡಬೇಕು ಅಂತ ಅವ್ರ ಕನ್ಫ್ಯೂಷನ್ ಇತ್ತು. ಅವ್ರು ನಮ್ಮ ಹತ್ರ ಬಂದರು, ನಾವು ಕೊಟೇಶನ್ ಕೊಟ್ಟಿದ್ದೀವಿ, ಅವ್ರು ನಮ್ಮ ಕೊಟೇಶನ್ಗೆ ಖುಷಿಯಾಗಿ ಅಡ್ವಾನ್ಸ್ ಕೊಟ್ಟು ಗಾಡಿಗೆ 2 ಡೇಸ್ ಆಯಿತು ಗಾಡಿ ಕೊಟ್ಟು. ಓಕೆ, ಇವತ್ತು 3ನೇ ದಿವಸ ಗಾಡಿ ಕಂಪ್ಲೀಟ್ ಪೊಸಿಷನಲ್ಲಿ ಇದೆ. ಇನ್ನು 1-2 ಡೇಸಲ್ಲಿ ಕಂಪ್ಲೀಟ್ ಎಲ್ಲ ರಬ್ಬಿಂಗ್ ಪಾಲಿಷ್ ಎಲ್ಲ ಹಾಕಿ ಇಂಟೀರಿಯರ್ ಎಲ್ಲ ಮಾಡಿ ನಾವು ಹೊಸ ಗಾಡಿ ಥರ ಅವ್ರಿಗೆ ಹ್ಯಾಂಡ್ ಓವರ್ ಕೊಡ್ತೀವಿ. ಓಕೆ ಸರ್, ಸೂಪರ್. ಹಂಗಂದ್ರೆ ಇದು ಒಂದು ಫೋಟೋಸ್ ಕೂಡ ನಮ್ಗೆ ಶೇರ್ ಮಾಡಿ, ಇದು ಇನ್ನೂ ಕ್ಲಿಯರ್ ಆಗಿದೆ, ಫೋಟೋಸ್ ಶೇರ್ ಮಾಡ್ತೀನಿ ನಿಮಗೆ. ಸೊ ಇದು ಬಂದು ಒಂದು 49,000 ಆ ಥರ ಮಾಡ್ಕೊಡ್ತೀರಾ? 49,000 ಪ್ರೀಮಿಯಂ ಎನಿ ಗಾಡಿ. ಓಕೆ, ಆಡಿ, BMW, ಜಾಗ್ವರ್, ಎನಿ ವೆಹಿಕಲ್ 49,000. ಇವಾಗ ನಾರ್ಮಲ್ ಕಸ್ಟಮರ್ಸ್ ಕೂಡ ಇದ್ದಾರೆ, ನಾರ್ಮಲ್ ಕಸ್ಟಮರ್ ಕೂಡ ನಾವು ಮಾಡ್ಕೊಡ್ತೀವಿ. ಎಷ್ಟಕ್ಕೆ ಮಾಡ್ಕೊಡ್ತೀರಾ? ನಾರ್ಮಲ್ ಕಸ್ಟಮರ್ ಬರೀ 25,000 ಮಾಡ್ಕೊಡ್ತೀನಿ. 25,000 ಫುಲ್ ಬಾಡಿ ಪೇಂಟು ನೋಡಿ, ಈಗ ಅಪೋಲೋ ಬಂದಿದೆ, ಈಗ ಈ ಪೋಲೋಗೆ ಕಂಪ್ಲೀಟ್ ಪೇಂಟಿಂಗ್ ಮಾಡಬೇಕು. ಓಕೆ, ಟಿಂಗ್ರಿಂಗ್ ಕೆಲಸ ಆಗಿದೆ, ಟಿಂಗ್ರಿಂಗ್ ಕೆಲಸ ಮಾಡಿ ರೆಡಿ ಇಕ್ಕಿದ್ದೀವಿ. ಈಗ ಗಾಡಿಗೆ ಕಂಪ್ಲೀಟ್ 1 ಕೋಟ್ ಬ್ರ್ಯಾಂಡ್ ನ್ಯೂ ಥರ ಕಸ್ಟಮರ್ಗೆ ಗಾಡಿ ಬೇಕು. ಓಕೆ, ಇದಕ್ಕೋಸ್ಕರ ಈಗ ನಾವೇನು ಮಾಡ್ತಾ ಇದ್ದೀವಿ, ಕಂಪ್ಲೀಟ್ ಪೇಂಟ್ ಮಾಡಿ ಬರೀ 25,000 ಈ ಗಾಡಿ ಶೋರೂಮ್ಗೆ ಹೋಗಿದ್ರೆ 1 ಲಕ್ಷ ಬಿಲ್ ಮಿನಿಮಮ್. ಹೌದು, ಒಂದು ಗಾಡಿಗೆ ಫುಲ್ ಪೇಂಟ್ ಮಾಡ್ಬೇಕಂದ್ರೆ 1 ಲಕ್ಷ ಬಿಲ್. ಅದೇ ಕ್ವಾಲಿಟಿ, ಕಂಪ್ನಿ ಕ್ವಾಲಿಟಿ, ಕಂಪ್ನಿ ವರ್ಕ್ ಎಲ್ಲ ನೀವು ನೋಡ್ಬೋದು. ಟಿಂಕರಿಂಗ್ ಇದೆ ಇಲ್ಲಿ, ಇಲ್ಲಿ ಪೇಂಟಿಂಗ್ ಬೂತ್ ಇದೆ, ಅಲ್ಲಿ ಪೇಂಟಿಂಗ್ ಬೂತ್ ಇದೆ. ಓಕೆ, ಕೆಲಸ ಅಂತೂ ನಿಂತ್ಕೊಳ್ಳಲ್ಲ ನಿಮಗೆ. ವಿತ್ ಇನ್ ಎ ವೀಕ್ ಮೇಜರ್ ವರ್ಕ್ ಇದ್ರೂ ನಾವು ಕಂಪ್ಲೀಟ್ ಮಾಡಿ ನಾವು ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ.
ಇವಾಗ ಸರ್ ಇಷ್ಟೊಂದೆಲ್ಲ ಗಾಡಿಗಳಿದೆ, ಯಾವ್ದಾದ್ರು ಒಂದು ರ್ಯಾಂಡಮ್ ಗಾಡಿ ಪಿಕ್ ಮಾಡ್ತೀನಿ ನೋಡಿ, ಇವಾಗ ಈ ಗಾಡಿನೇ ತಗೊಳ್ಳೋಣ ಓಕೆನಾ? ಈ ಗಾಡಿ ಇದೆಯಲ್ಲ, ಮೇ ಬಿ ಆಡಿ ಅನ್ಸುತ್ತಿದ್ದು ಆಡಿ, ಅದು ಆಕ್ಸಿಡೆಂಟ್ ಕೆಲಸ ಆಗಿತ್ತು. ಕಸ್ಟಮರ್ ಬಂದ್ರು ಆಕ್ಸಿಡೆಂಟ್ ಟೋಟಲ್ ಸ್ಕ್ರಾಪ್ ಅಂತ ಹೇಳಿದ್ರು. ಓಕೆ, ಅವರು ಶೋರೂಮ್ ಅಲ್ಲಿ ಕೊಟೇಶನ್ ತಗೊಂಡ್ರು, 15 lakhs ಅವ್ರಿಗೆ ಇದು ಕೊಟೇಶನ್ ಕೊಟ್ಟಿದ್ದಾರೆ. ಓಕೆ, 15 lakhs ಕೊಟೇಶನ್. 15 lakhs ಕೊಟ್ಟು ಗಾಡಿನ ತಗೋಬೋದಲ್ಲ ಇನ್ನೊಂದು ಸೆಕೆಂಡ್ ಹ್ಯಾಂಡ್. ಹೌದೌದು. ಸೊ ಅವರು ನಮ್ಮ ಹತ್ರ ಬಂತು, ನಮ್ಮ ರೆಫರೆನ್ಸ್ ಕೊಟ್ರು ಯಾರೋ, ನಮ್ಮ ಹತ್ರ ಬಂದ್ರು, ನಮ್ಗೆ ಇನ್ಸ್ಪೆಕ್ಷನ್ ಕೊಟ್ರು. ಓಕೆ, ಹೋಮ್ ಇನ್ಸ್ಪೆಕ್ಷನ್ ಕೊಟ್ರು. ನಮ್ಮ ಮೆಕ್ಯಾನಿಕ್ಗಳು ಹೋಗಿದ್ರು, ಇನ್ಸ್ಪೆಕ್ಷನ್ ಎಲ್ಲ ಫೋಟೋಸ್ ತಗೊಂಡ್ಬಂದೆ. ಇದೇ ಗಾಡಿ ನಾವು 4,75,000 ಅಲ್ಲಿ, 15 lakhs ವರ್ಕ್, ಬರೀ 4,75,000 ಅಲ್ಲಿ ಕಂಪ್ಲೀಟ್ ಹೊಸ ತರ ಗಾಡಿ ಅವ್ರಿಗೆ ಮಾಡಿ ವಾಪಸ್ ಕೊಡ್ತೀವಿ. 4,75,000 ಆಡಿ Q3. Q3 ಈ ತರ ಕಂಡೀಷನ್, ಅದು ಕೂಡ ನೋಡ್ತಿರ್ಬೋದು ಕಸ್ಟಮರ್ಗೆ ಫ್ರಂಟ್ ಇಂಪ್ಯಾಕ್ಟ್ ಆಗಿದೆ, ಅಟ್ರಾಕ್ಟ್ ಆಗಿದೆ ಗಾಡಿ. ಈ ಗಾಡಿಯಿಂದ ಅವ್ರಿಗೆ ತುಂಬಾ ಅಂದ್ರೆ ಒಂದ್ ಮನಸ್ಸಿಗೆ ಟಚ್ ಆಗಿದೆ, ಅದಕ್ಕೋಸ್ಕರ ಅವ್ರು ಸೇಲ್ ಮಾಡಬಾರ್ದು, ನಾನು ರೆಡಿ ಮಾಡಿ ಇಟ್ಕೋತೀನಿ ಅಂತ ಅವರು ನಮ್ಮ ಹತ್ರ ಬಂದ್ರು. ಕಂಪ್ಲೀಟ್ ಗಾಡಿ ಹೆಂಗಿದೆ, ರೇಡಿಯೇಟರ್ ಗ್ರಿಲ್ ಹೋಗ್ಬಿಟ್ಟಿದೆ. ಬಟ್ ಈ ತರ ಗಾಡಿಗೆ ಅಟ್ ಲೀಸ್ಟ್ 1 month ಟೈಮ್ ತಗೋತೀವಿ ಓಕೆ ಕಂಪ್ಲೀಟ್ ಮಾಡೋಕ್ಕೆ. ರೇಡಿಯೇಟರ್ ಸಪೋರ್ಟ್ ಹೋಗ್ಬಿಟ್ಟಿದೆ, ಏಪ್ರಾನ್ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ, ಸೈಡ್ ವಾಲ್ ಇಂಪ್ಯಾಕ್ಟ್ ಆಗಿದೆ. ಇಷ್ಟೆಲ್ಲ ಇಂಪ್ಯಾಕ್ಟ್ ಆಗಿರೋದನ್ನ 4,75,000 ಬಾನೆಟ್ ಎಲ್ಲ ಕಂಪ್ಲೀಟ್ ಮೆಕ್ಯಾನಿಕ್ ಜೆಲ್ ಜೊತೆ ವಿತ್ ಇಂಟೀರಿಯರ್ ಜೊತೆ ವಿತ್ A to Z. ನೀವು ಹೆಂಗೆ ಗಾಡಿ ಹೊಸದು ತಗೊಂಡೋಗ್ತೀರ ಮನೆಗೆ, ಆ ಕಂಡೀಷನಲ್ಲಿ ನಾವು ಗಾಡಿ ಮಾಡಿಕೊಡ್ತೀವಿ. ಸೊ ಇಲ್ಲೊಂದು ಬೆಸ್ಟ್ ಎಕ್ಸಾಂಪಲ್ ಸಿಕ್ಕಿರುತ್ತೆ. ಆ್ಯಂಡ್ ಒಂದು ಅಂದರೆ ಇವಾಗ ಏನು ಕೇಸ್ ಟು ಕೇಸ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಪ್ರೈಸಸ್ಸು, ನಿಮ್ಮ ಒಂದು ಏನು ಕಂಡೀಷನ್ ಇದೆ ಅದನ್ನು ಅನಾಲಿಸಿಸ್ ಮಾಡ್ಬಿಟ್ಟು ಮೇಲೆ ಅನಾಲಿಸ್. ಆಕ್ಸಿಡೆಂಟ್ ಗಾಡಿನೂ ರೆಡಿ ಮಾಡ್ತೀವಿ, ಓಕೆ, ವಿತೌಟ್ ಆಕ್ಸಿಡೆಂಟ್ ಗಾಡಿನೂ ರೆಡಿ ಮಾಡ್ತೀವಿ, ಇಂಜನ್ ಗಾಡಿನೂ ರೆಡಿ ಮಾಡ್ತೀವಿ, ಇನ್ಶೂರೆನ್ಸ್ ಕ್ಲೈಮ್ ಕೂಡ ಮಾಡ್ಕೊಡ್ತೀರಾ? ಇನ್ಶೂರೆನ್ಸ್ ಕೂಡ ಕ್ಲೈಮ್ ಮಾಡ್ಕೊಡ್ತೀವಿ. ಓಕೆ, ಇನ್ಶೂರೆನ್ಸ್ ಎಲ್ಲ ಕಾಂಪ್ರಹೆನ್ಸಿವ್ ಬಂಪರ್ ಬಂಪರ್ ಇದ್ರೆ ಅದು ಕೂಡ ಕ್ಲೈಮ್ ಮಾಡ್ಕೊಡ್ತೀವಿ. ಕ್ಲೈಮ್ ಮಾಡಿ ಆಲ್ಮೋಸ್ಟ್ ಫ್ರೀ ಆಫ್ ಕಾಸ್ಟ್ ಅಲ್ಲ ಅಥವಾ ಏನು ಕಾಸ್ಟ್ ಬರುತ್ತೆ ಕಸ್ಟಮರ್ ಬೇರ್ ಮಾಡಬೇಕು ಫಸ್ಟ್ ಇನ್ಶೂರೆನ್ಸ್ ಗಾಡಿಗೆ, ಇನ್ಶೂರೆನ್ಸ್ ಅಲ್ಲಿ ಏನಿದೆ ಕ್ಲೈಮ್ ಮಾಡಿಸ್ಕೊಡ್ತೀವಿ ನಾವು. ಓಕೆ, ಆ್ಯಂಡ್ ಈ ಗಾಡಿ ಆಕ್ಚುಲಿ ಆಲ್ಮೋಸ್ಟ್ ಡೆಲಿವರಿಗೆ ರೆಡಿ ಆಗಿದೆ, ಡೆಲಿವರಿ ಪ್ರಾಬ್ಲಮ್ ಆಗಿತ್ತು ಸರ್ ಇದು. ಈ ಗಾಡಿ ಜನರಲ್ ಸರ್ವಿಸ್ಗೆ ಬಂದಿತ್ತು. ಓಕೆ ಸರಿನಾ? ಈ ಗಾಡಿ ಶೋರೂಮಲ್ಲಿ ಏನೋ ಸಮಥಿಂಗ್ ಅರೌಂಡ್ 60,000 ಏನೋ ಎಕ್ಸ್ಪೆನ್ಸ್ ಅಲ್ಲಿ ಇರೋದು. ಓಕೆ, ನಮ್ಮ ಹತ್ರ ಬರೀ 14,000 ಅಲ್ಲಿ ಇದು ಸರ್ವಿಸ್ ಆಗಿದೆ. ಸೂಪರ್, ಬರೀ 14,000 ಅಲ್ಲಿ ಸರ್ವಿಸ್ ಆಗಿದೆ. ಈಗ ಗಾಡಿ ನಿಮಗೆ ವಾಶ್ ಆಗಿ ಕಂಪ್ಲೀಟ್ ಆಗಿ ಒಂದು ಸಿಲಿಕಾನ್ ಕೂಡ ಫ್ರೀ ಹಾಕಿ ನಾವು ಗಾಡಿಗೆ ಒಂದು ಹೊಸ ಗಾಡಿ ತರ ಡೆಲಿವರಿ ಕೊಡ್ತೀವಿ. ಈ ಗಾಡಿ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ನಾವು ಆಕ್ಚುಲಿ, ಇದ್ರ ಬಿಫೋರ್ ಫೋಟೋ ಕೂಡ ಹಾಕಿರ್ತೀನಿ. ಈ ಗಾಡಿ ನೀವು ನೋಡ್ಬೋದು, ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೆ ನಮ್ಮ ವೀಕ್ಷಕರಿಗೆ. ಆಕ್ಚುಲಿ ನೀವು ನೋಡಿ ಈ ಗಾಡಿ ಕಸ್ಟಮರ್ ಶೋರೂಮ್ ತಗೊಂಡೋದ್ರು, ಟೋಟಲ್ ಲಾಸ್ ಅಲ್ಲಿ ಹೇಳ್ಬಿಟ್ಟು ಸ್ಕ್ರಾಪ್ ಮಾಡ್ಬೇಕಂತ ಹೇಳಿದ್ರು. ಬಟ್ ಕಸ್ಟಮರ್ಗೆ ಇಷ್ಟ ಇರಲಿಲ್ಲ, ಲಕ್ಕಿ ಗಾಡಿ ಇದು, ಲಕ್ಕಿ ಗಾಡಿ, ಅವ್ರಿಗೂ ಅಷ್ಟು ಅಮೌಂಟ್ ಬರ್ತಾ ಇರಲಿಲ್ಲ. ಓಕೆ, ಅವ್ರು ಸ್ಕ್ರಾಪ್ ಮಾಡ್ತಾರ, ಸ್ಕ್ರಾಪ್ ಅಂದ್ರೆ ನಿಮ್ಗೆ ಗೊತ್ತಲ್ಲ ಏನು ಪ್ರೈಸ್ ಕೊಡ್ತಾರೆ, ಸ್ಕ್ರಾಪ್ ಪ್ರೈಸ್. ಆಮೇಲೆ ನಮ್ಮ ಹತ್ರ ಬಂದ ಮೇಲೆ ನಾವು ಕೊಟೇಶನ್ ಕೊಟ್ವಿ, ವೆರಿ ರೀಸನೇಬಲ್ ಪ್ರೈಸ್ ಅಲ್ಲಿ. ಓಕೆ, ಈ ಗಾಡಿ ಕಂಪ್ಲೀಟ್, ಇದು ಬಿಫೋರ್ ಫೋಟೋ ಕೊಡ್ತೀನಿ, ನೀವೇ ನೋಡ್ಬೋದು, ಇದು ಆಫ್ಟರ್ ಫೋಟೋ. ಈಗ ಲಾಸ್ಟ್ ಒಂದು ಪಾಲಿಶಿಂಗ್ ಇದು ಇದು ಇದೆ ಅಷ್ಟೇ, 1-2 days ಕೆಲಸ ಇದೆ. ಕಂಪ್ಲೀಟ್ ಮೆಕ್ಯಾನಿಕಲ್ ಎಂಟೈರ್ ಬಾಡಿ ಎಲ್ಲ ರೆಡಿ ಆಗಿದೆ, ನೀವು ನೋಡ್ಬೋದು ಟಾಪ್ ಡಿಕ್ಕಿ ಬಾನೆಟ್ ಎಲ್ಲ ಇದು ರೆಡಿ ಮಾಡಿರೋದು. ಅದೇ ಅದನ್ನೇ ರೆಡಿ ಮಾಡಿರೋದು, ಯಾವ್ದು ರಿಪ್ಲೇಸ್ ಆಗಿಲ್ಲ? ಇಲ್ಲ, ರಿಪ್ಲೇಸ್ ಕೂಡ ಮಾಡಿದೀವಿ, ರೆಡಿ ಆಗಲ್ಲ ಅದು ರಿಪ್ಲೇಸ್ ಕೂಡ ಮಾಡ್ತೀವಿ ನಾವು. ಬಟ್ ಪ್ರೈಸ್ ವೈಸ್ ಬಂದ್ರೆ ನಿಮ್ಗೆ ವೆರಿ ರೀಸನೇಬಲ್, ಮಾಡ್ಕೊಂಡು ಹೋಗ್ಬೇಕು. ನೋಡ್ತಿರ್ಬೋದು ಇಲ್ಲಾದ್ರೂ ನಿಮ್ಗೆ ಡೆಂಟಿಂಗ್ ಆಗಿರೋ ತರ ಆಗ್ಲಿ, ಪೇಂಟಿಂಗ್ ಆಗಿರೋ ತರ ಆಗ್ಲಿ ಗೊತ್ತಾಗತ್ತಾ ನಿಮ್ಗೆ? ಆಕ್ಚುಲಿ ಈ ಕಡೆಯಿಂದ ನಿಂತ್ಕೊಂಡು ನೋಡಿದ್ರೆ ನೀವು ಬೇರೆ ಪೇಂಟ್ ಆಗಿರೋದಾಗ್ಲಿ ಅಥವಾ ಒಂದು ಡೆಂಟ್ ಆಗಿರೋದು ಎಸ್ಪೆಷಲಿ, ಓಕೆ, ಅಂದ್ರೆ ಕುಟ್ಟಿ ಪೇಂಟ್ ಮಾಡಿರೋದು, ಸೊ ಕಾಣಿಸ್ತಿರುತ್ತೆ ವೇವ್ಸ್ ಸೈಡ್ ಇಂದ, ಅಬ್ಸರ್ವ್ ಮಾಡಿರ್ತೀನಿ ಇಷ್ಟೊಂದು ಗಾಡಿಗಳಲ್ಲಿ, ಬಟ್ ಇದು ಆ ತರ ಕಾಣಿಸ್ತಾ ಇಲ್ಲ ನಿಮ್ಗೆ. ಅದೇ ನಮ್ದು ಕ್ವಾಲಿಟಿ ವರ್ಕ್, ಓಕೆ, ಇದೇ ಕ್ವಾಲಿಟಿ ವರ್ಕ್. ಕಸ್ಟಮರ್ಗೆ ಆಕ್ಸಿಡೆಂಟ್ ಆಗಿದ್ರು ನಾವು ಅವ್ರಿಗೆ ಏನ್ ಜಿನ್ಯೂನ್ ಇದೆ ಅದೇ ಪಾರ್ಟ್ಸ್ ಹಾಕಿ ಬ್ರ್ಯಾಂಡ್ ಈಗ ಬಾನೆಟ್ ಚೇಂಜ್ ಮಾಡ್ಬೇಕು, ಬಾನೆಟ್ ಚೇಂಜ್ ಮಾಡ್ಬಿಡ್ತೀವಿ ನಾವು, ಅದಕ್ಕೆ ರೆಡಿ ಮಾಡಲ್ಲ. ಓಕೆ, ಯಾಕಂದರೆ ಅವರು ರೆಡಿ ಮಾಡಿಸೋದು ಕಾಸಲ್ಲಿ ಹೊಸದೇ ಐಟಮ್ ಬರುತ್ತೆ ಅದೇ ಹಾಕ್ಬಿಡ್ತೀವಿ. ಬೈ, ಯಾವಾಗಲಿಂದ ನಾವು ಲಕ್ಸುರಿ ಕಾರ್ ಬಗ್ಗೆ ತುಂಬ ಡಿಸ್ಕಸ್ ಮಾಡಿದ್ವಿ ಇಷ್ಟ ಆಗುತ್ತೆ ಅಂತೆಲ್ಲ ಹೇಳಿದ್ವಿ, ಅದೇ ಥರ ನಾರ್ಮಲ್ ಕಸ್ಟಮರ್ಸ್ ಕೂಡ ತುಂಬ ಜನ ಇರ್ತಾರೆ. ಪೇಂಟಿಂಗ್ ಬಗ್ಗೆ ಆಲ್ರೆಡಿ ಹೇಳಿದ್ವಿ, ಪ್ರೈಸಿಂಗ್ ಏನಾಗುತ್ತೆ, ಬರೀ 25,000 ಅಂತ ಹೇಳಿದ್ವಿ. ಬಟ್ ಇದಂತ ಬಂದಾಗ ನಿಮಗೆ ಒಂದು ಜನರಲ್ ಸರ್ವಿಸ್ ಅಂತ ಬಂದಾಗ, ಸರ್ವಿಸ್ ಅಂತ ಬಂದಾಗ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ? ಜನರಲ್ ಸರ್ವಿಸ್ಗೆ ಬಂದು ನಮ್ಮ ಹತ್ರ 4,999 ಆಗುತ್ತೆ. 4,999 ರೂಪಾಯಿಗೆ ವಿತ್ ಆಯಿಲ್ ಸರ್ವಿಸ್, ಜನರಲ್ ಆಯಿಲ್ ಸರ್ವಿಸ್, ಒಂದು ನಾರ್ಮಲ್ ಗಾಡಿನ ಕಂಪ್ಲೀಟ್ ಆಗಿ ಸರ್ವಿಸ್ ಮಾಡ್ಕೊಡ್ತೀವಿ, ಸರ್ವಿಸ್ ಮಾಡಿ ಕೊಡ್ತೀವಿ. ಸೂಪರ್ ಸರ್. ಹಾಗಾದ್ರೆ ಆ್ಯಂಡ್ ವೀಕ್ಷಕರೇ, ಇಲ್ಲಿ ನೋಡ್ತಿರ್ಬೋದು ಒಂದು ಡಿಟೇಲಿಂಗ್ ಸ್ಟುಡಿಯೋ ಕೂಡ ಮಾಡಿದ್ದಾರೆ. ಸೊ ಎಕ್ಸ್ಕ್ಲೂಸಿವ್ ಡಿಟೇಲಿಂಗ್ ಸ್ಟುಡಿಯೋ. ಸೊ ಇಲ್ಲೊಂದು ಗಾಡಿ ರೆಡಿ ಆಗ್ತಾ ಇದೆ, ಇದಕ್ಕೆ ಇವಾಗ ಇನ್ನೂ ಮಾಡಬೇಕು ಪಾಲಿಶಿಂಗ್ ಎಲ್ಲ. ಪಾಲಿಶಿಂಗ್ ಎಲ್ಲ ಪೆಂಡಿಂಗ್ ಇದೆ ಇದು. ಓಕೆ, ನೀವು ನೋಡ್ಬೋದು ಈ ಗಾಡಿ ಎಲ್ಲ ಫುಲ್ ಪೇಂಟ್ ಆಗಿದೆ. ಇದು ಕೂಡ ಫುಲ್ ಪೇಂಟ್ ಆಗಿರುವಂತಹ ಗಾಡಿನೇ ಇದು ನೋಡಿ, ನೀವು ನೋಡ್ಬೋದು ಪೇಂಟ್ ಕ್ವಾಲಿಟಿ
ಈಗ ಇದು ಎಲ್ಲ ಡೆಲ್ ಮಾಡ್ತಾ ಇದೀವಿ, ಈಗ ಪಾಲಿಶ್ ಮಾಡಬೇಕು. ಇದು ಇದು ಬಂದು ಫೈನಲ್ ಸ್ಟೇಜ್ ಅಲ್ಲಿ ಪಾಲಿಶಿಂಗ್ ಇದೆ. ಪಾಲಿಶಿಂಗ್ ಆದ್ಮೇಲೆ ಇದು ಡೆಲಿವರಿ ಇದೆ. ಓಕೆ, ಬರೀ 49,000. ಸೊ ಈ ಕಾರ್ ಕೇರ್ ಅಂತ ಬಂದಾಗ ಏನೆಲ್ಲ ಮಾಡ್ತೀರಾ ನೀವು ಡಿಟೇಲಿಂಗ್ ಅಂತ ಬಂದಾಗ? ನಿಮ್ಗೆ ಡಿಟೇಲಿಂಗ್ ಅಲ್ಲಿ ಕೆಚಪ್ ಪಾಲಿಶ್ ಕೆಲಸ ಏನಿದೆ ಫಸ್ಟ್ ಅದು ಮಾಡ್ತೀವಿ. ಓಕೆ, ಡಿಟೇಲಿಂಗ್ ಮಾಡ್ತೀವಿ, ಕಂಪ್ಲೀಟ್ ಇಂಜಿನ್ ರೂಮ್ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಮಾಡ್ತೀವಿ. ಓಕೆ, ಆಮೇಲೆ ನಿಮ್ಗೆ ಸನ್ ಕೋಟಿಂಗ್ ಕೊಡ್ತೀವಿ. ಸೆರಾಮಿಕ್ ಕೋಟಿಂಗ್? ಸೆರಾಮಿಕ್ ಕೋಟಿಂಗ್ ಅದು ಸಪ್ರೇಟ್ ಇರುತ್ತೆ. ಓಕೆ, ಬಟ್ ಗಾಡಿ ಜೊತೆ ನಿಮ್ಗೆ ಎಲ್ಲ ಟಫ್ಲಾನ್ ಕೋಟಿಂಗ್ ರಬ್ಬಿಂಗ್ ಪಾಲಿಶ್ ಎಲ್ಲ ಕೊಡ್ತೀವಿ. ಇವಾಗ ಕಂಪ್ಲೀಟ್ ಆಗಿ ಪೇಂಟ್ ಮಾಡಿಸ್ಕೊಂಡ್ರು ಬೇಕಾದ್ರೆ ಅವಾಗಲೇ ಬೇಕಾದ್ರೆ ಸೆರಾಮಿಕ್ ಕೋಟಿಂಗ್ ಕೂಡ ಮಾಡಿಸ್ಕೊಂಡು ಕೂಡ ಮಾಡಿಸ್ಬೋದು. ಸೂಪರ್ ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ರಿ. ಮೇ ಬಿ ನಮ್ಗೆ ಇದ್ದಂತ ಅಂದ್ರೆ ನಮ್ದು ಇದೂ ಐತೆ ವೀಲ್ ಅಲೈನ್ಮೆಂಟ್ಗಳು. ನಾವು ಎ ಟು ಝೆಡ್ ನಾವು ಎಲ್ಲ ಮೈಂಡಲ್ಲಿ ಇಟ್ಕೊಂಡು ಇದು ಮಾಡಿದ್ದೀವಿ. ಯಾಕಂದ್ರೆ ಕಸ್ಟಮರ್ ಒಂದ್ಸತಿ ಒಳಗಡೆ ಬಂದರೆ ತಿರ್ಗಾ ಸಣ್ಣ ಪುಟ್ಟ ಕೆಲಸಕ್ಕೆ ಆಚೆ ಹೋಗ್ಬಾರ್ದು. ಓಕೆ, ಫೈನಲ್ ಅಲ್ಲಿ ಬಂದು ಒಂದು ನಿಮ್ಗಂತೂ ಗೊತ್ತು, ಓಡಿಸಿ ಓಡಿಸಿ ಜನರು ಬ್ಯಾಲೆನ್ಸ್ ಮಿಸ್ ಆಗಿರುತ್ತೆ ಗಾಡಿದು. ಅದಕ್ಕೋಸ್ಕರ ಕಂಪ್ಲೀಟ್ 3D ಅಲೈನ್ಮೆಂಟ್ ಎಲ್ಲ ನಮ್ಮ ಹತ್ರ ಇದೆ. ಇವಾಗ ತುಂಬ ಜನ ಕಸ್ಟಮರ್ಸು ನಿಮ್ಮಲ್ಲಿ ಗಾಡಿ ತಗೊಂಡಿರೋರೇನೆ ಧಾರವಾಡ ಅಥವಾ ಈ ಕಡೆ ಇಡೀ ಕರ್ನಾಟಕ ಆಲ್ಮೋಸ್ಟ್ ತಗೋತಾ ಇರ್ತಾರೆ ಗಾಡಿಗಳು. ಡೆಫಿನೆಟ್ಲಿ. ಸೊ ಅವರು ಕೂಡ ಸರ್ವಿಸ್ ಮಾಡಿಸ್ಬೇಕು. ಅಲ್ಲಿರುವಂತಹ ಒಂದು ಕಂಪನಿ ವರ್ಕ್ಶಾಪ್ಗೆ ಹೋಗಕ್ಕೆ ಆಗಲ್ಲ ಅವರು. ಇವಾಗ ಇದೆಲ್ಲ ತೋರಿಸಿದ ಮೇಲೆ ಇಲ್ಲಿ ಬರಬೇಕಂತ ಅನ್ಕೊಂಡಿರ್ತಾರೆ. ಡೆಫಿನೆಟ್ಲಿ. ಅದಕ್ಕೆ ಏನಾದರೂ ಪ್ಲಾನ್ ಮಾಡ್ತಿದ್ದೀರಾ ಹೇಗೆ? ಅದಕ್ಕೋಸ್ಕರ ನಾವು ಪಿಕ್ ಅಂಡ್ ಡ್ರಾಪ್ ಫೆಸಿಲಿಟಿ ಇಕ್ಕಿದ್ದೀವಿ. ಓಕೆ, ಮೇಜರ್ ಕೆಲಸ ಇದ್ರೆ, ಮೈನರ್ ಕೆಲಸಕ್ಕೆ ಅಂತೂ ವರ್ಕೌಟ್ ನಮಗೂ ಆಗಲ್ಲ ಕಸ್ಟಮರ್ಗೂ ಆಗಲ್ಲ. ಹೌದು, ಮೇಜರ್ ಕೆಲಸ ಇದ್ರೆ ನಾವು ಪಿಕ್ ಅಂಡ್ ಡ್ರಾಪ್ ಮಾಡ್ತೀವಿ. ಅಕಸ್ಮಾತ್ ನಾವು ಇನ್ನೊಂದು ಏನು ಪ್ಲಾನ್ ಮಾಡ್ತಾ ಇದೀವಿ ಅಂದರೆ ಪ್ರೀಮಿಯಂ ಗಾಡಿ ಕಸ್ಟಮರ್ಸ್ ಏನಂದರೆ ಒಂದು 3-4 ಡೇಸ್ ಕೆಲಸ ಬಂದು ನಿನ್ಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕಂದ್ರೆ ಆಚೆಯಿಂದ ಔಟ್ ಆಫ್ ಬೆಂಗಳೂರು, ಅದಕ್ಕೋಸ್ಕರ ನಾವು ಸ್ಟೇ ಅರೇಂಜ್ ಮಾಡ್ತಾ ಇದ್ದೀವಿ. ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ನಿಮಗೆ. ಫ್ರೀ ಆಫ್ ಸ್ಟೇ ಅರೇಂಜ್ ಮಾಡ್ತಾ ಇದ್ದೀವಿ. 3-4 ಡೇಸ್ ಏನೋ ಕೆಲಸ ಇದೆ ಇಲ್ಲೇ ಇದ್ದು ಮಾಡ್ಕೊಂಡು ಹೋಗಬೇಕು ಅಂದರೆ ಅದಕ್ಕೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದು ಅಪ್ಡೇಟ್ ಕೊಡ್ತೀನಿ. ಸೂಪರ್ ಸರ್, ತುಂಬ ಚೆನ್ನಾಗಿ ಮಾಹಿತಿ. ಇನ್ನೊಂದು ಏನಂದರೆ ನಿಮಗೆ ಪಿಕ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಇದೆ ನಮ್ಮ ಹತ್ರ. ಟೋಯಿಂಗ್ ಆಲ್ ಓವರ್ ಬ್ಯಾಂಗ್ಳೂರ್? ಆಲ್ ಓವರ್ ಬ್ಯಾಂಗ್ಳೂರ್ ಇಲ್ಲ, ಆಲ್ ಓವರ್ ಕರ್ನಾಟಕ. ಯಾಕಂದ್ರೆ ನೋಡಿ, ಬರೀ ಬ್ಯಾಂಗ್ಳೂರ್ನ ಫೋಕಸ್ ಮಾಡ್ತಾ ಇಲ್ಲ, ನಾವು ಫೋಕಸ್ ಮಾಡ್ತಾ ಇರೋದು ಔಟ್ ಆಫ್ ಬ್ಯಾಂಗ್ಳೂರ್. ಓಕೆ, ಬ್ಯಾಂಗ್ಳೂರಲ್ಲಿ ಕಸ್ಟಮರ್ಗೆ ಎಲ್ಲಿ ಬೇಕಾದರೂ ಹೋಗ್ಬೋದು, ಬಟ್ ಔಟ್ ಆಫ್ ಇರೋರು ಎಲ್ಲಿ ಹೋಗಬೇಕು? ಹೌದು, ಅವ್ರಿಗೆ ಫೆಸಿಲಿಟಿ ಇಲ್ಲ, ಗ್ಯಾರೇಜಸ್ ಇಲ್ಲ, ಒಳ್ಳೆ ಹೈಫೈ ಇದಿಲ್ಲ, ಸರ್ವಿಸ್ ಇಲ್ಲ, ಮೇಂಟೆನೆನ್ಸ್ ಇಲ್ಲ, ಸ್ಪೇರ್ ಪಾರ್ಟ್ಸ್ ಸಿಗಲ್ಲ. ಇನ್ನೊಂದು ಹೇಳ್ತೀನಿ ನಿಮಗೆ, ಕಸ್ಟಮರ್ ಬಜೆಟ್ ಕಡಿಮೆ ಇದ್ರೆ ನಮ್ಮ ಹತ್ರ ಡಿಸ್ಕಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅವ್ರು ಇಷ್ಟೇ ಬಜೆಟಲ್ಲಿ ಮಾಡಿಕೊಡಿ ಅಂದರೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇನ್ ಕೇಸ್ ಅದು ವರ್ಕೌಟ್ ಆದರೆ ಅದು ಕೂಡ ನಾವು ಮಾಡ್ಕೊಡ್ತೀವಿ. ಡೆಫಿನೆಟ್ ಆಗಿ ನಾವು ಕಸ್ಟಮರ್ ಇಂಟರಾಕ್ಟ್ ಮಾಡ್ತೀವಿ. ನಮ್ದು ಏನು ಫಿಕ್ಸ್ ಇಲ್ಲ, ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ನಾವು ಕಸ್ಟಮರ್ ಜೊತೆ ಡಿಸ್ಕಸ್ ಮಾಡಿ ಅವ್ರ ಬಜೆಟಲ್ಲಿ ಬಂದ್ರೂ ನಾವು ಡೆಫಿನೆಟ್ ಆಗಿ ನಾವು ಕೆಲಸ ಮಾಡಿಕೊಡ್ತೀವಿ. ಓಕೆ, ಅಷ್ಟಂತೂ ನಾವು ಸಹಾಯತ ಮಾಡ್ತೀವಿ. ಸೂಪರ್ ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ರಿ. ಮೇ ಬಿ ಇದು ತುಂಬ ರೀಚ್ ಆಗುತ್ತೆ ನಮ್ಮ ಕಸ್ಟಮರ್ಸ್ಗೆಲ್ಲ. ಡೆಫಿನೆಟ್ಲಿ. ಆ್ಯಂಡ್ ಅವ್ರು ಅದರಿಂದ ಬೆನಿಫಿಟ್ ತೊಗೋಬೇಕು. ಆದಷ್ಟು ಇಲ್ಲಿ ಒಂದ್ಸಲ ಬಂದು ವಿಸಿಟ್ ಮಾಡಿ, ನಿಜವಾಗ್ಲೂ ಇಲ್ಲಿ ಆ್ಯಂಬಿಯನ್ಸ್ ಆಗಿರ್ಬೋದು, ಕೆಲಸ ಎಸ್ಪೆಷಲಿ ತುಂಬ ಇಷ್ಟ ಆಗುತ್ತೆ ಅಂತ ನನಗೆ ಒಂದು ನಂಬಿಕೆ ಇದೆ ಅಂತ ಹೇಳ್ತಾ, ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಕವರ್ ಮಾಡ್ಬೋದು, ಒಂದು ಜನರಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ವರ್ಕ್ಶಾಪ್ ಬಗ್ಗೆ. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ಒಂದು ಬಿಫೋರ್ ಆ್ಯಂಡ್ ಆಫ್ಟರ್, ಲೈಕ್ ಇವಾಗ ಯಾವ್ದಾದ್ರು ಒಂದು ಪೇಂಟ್ ಮಾಡ್ತಾರೆ ಅಂತ ಹೇಳಿದಾಗ ಆ ಪೇಂಟ್ ಕ್ವಾಲಿಟಿ ಯಾವ ಥರ ಇದೆ ಆ್ಯಂಡ್ ಇವ್ರದ್ದು ಕೆಲಸ ಯಾವ ಥರ ಇದೆ ಕ್ವಾಲಿಟಿ ಅದನ್ನು ತೋರಿಸ್ಬೇಕಂತ ಹೇಳಿ ಬಿಫೋರ್ ಆ್ಯಂಡ್ ಆಫ್ಟರ್ ತೋರಿಸ್ತೀವಿ. ಅವಾಗ ಇನ್ನೂ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ. ಆ್ಯಂಡ್ ಇಂಜಿನ್ ಕೆಲಸ ಬಂದಿರೋದಾಗಿರ್ಬೋದು, ಇವಾಗ ಎಕ್ಸಾಂಪಲ್ ಅದೇ ಒಂದು ಗಾಡಿ ಕಂಪ್ಲೀಟಾಗಿ ಮಾಡ್ತಾರಲ್ಲ, ಆವಾಗಲೂ ಕೂಡ ಆದಷ್ಟು ಬಂದು ಟ್ರೈ ಮಾಡಿ ಆ ಒಂದು ವೀಡಿಯೋ ಕೂಡ ಮಾಡಿ ನಿಮಗೆ ಕವರ್ ಮಾಡಿ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ, ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟರೆ. ಆ್ಯಂಡ್ ಒಳ್ಳೇದಾಗಲಿ ನಿಮಗೆ, ಆಲ್ ದಿ ಬೆಸ್ಟ್. ಎಲ್ಲರಿಗೂ ನಮ್ಮ ವೀಕ್ಷಕರಿಗೆ ಒಳ್ಳೇದಾಗಲಿ, ಎಲ್ಲರೂ ಕೆಲಸ ಈಸಿ ವೇಯಲ್ಲಿ ಆಗಲಿ ಅಂತ ನಾನು. ಇವಾಗ ಎಕ್ಸಾಂಪಲ್ ಸರ್, ಇನ್ನೊಂದು ಪ್ರಶ್ನೆ ಕೇಳಬೇಕು ವೀಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ. ಹೇಳಿ ಸರ್. ಎಲ್ಲ ಒಂದು ಕಡೆ ಹೈವೇಲಿ ಆಕ್ಸಿಡೆಂಟ್ ಆಗ್ಬಿಡ್ತು. ಓಕೆ, ಆಗೋದು ಬೇಡ, ಅನ್ಫಾರ್ಚುನೇಟ್ ಆಗೋಯ್ತು. ಓಕೆ, ಸೊ ಇವಾಗ ಸಡನ್ ಆಗಿ ಏನು ಮಾಡಬೇಕಂತಲೇ ಗೊತ್ತಾಗಲ್ಲ ಕಸ್ಟಮರಿಗೆ. ಅಂಥ ಟೈಮಲ್ಲಿ ನಿಮ್ಮ ನಂಬರ್ ಇಟ್ಕೊಂಡು ಫೋನ್ ಮಾಡಿದ್ರೆ ಹೋಗಿ ಟೋಯಿಂಗ್ ಮಾಡ್ಕೊಂಬಂದು ಅದನ್ನು ಕಂಪ್ಲೀಟಾಗಿ ರೆಡಿ ಮಾಡ್ಕೊಡೋಂಥ ಒಂದು ಜವಾಬ್ದಾರಿ ತೊಗೊಂತೀರಾ? ಆ್ಯಕ್ಚುಲಿ ಅದೇ ಅಲ್ವಾ ಸರ್ವಿಸ್ ಹೇಳೋದು. ಆ ಸರ್ವಿಸ್ ನಾವು ಕೊಟ್ಟಿಲ್ಲ ಅಂದ್ರೆ ಕಸ್ಟಮರ್ಸ್ ಇಷ್ಟೊಂದು ವರ್ಕ್ಶಾಪ್ ಮಾಡಿರೋದೇ ವೇಸ್ಟ್ ಆಗುತ್ತೆ ಅಲ್ವಾ. ಸರ್ವಿಸ್ ಹೇಳೋದೇ ಅದೇ, ಎನಿ ಟೈಮ್ ರಾತ್ರಿ 12 ಗಂಟೆಯಲ್ಲಿ 1 ಗಂಟೆಯಲ್ಲಿ ಎನಿಥಿಂಗ್ ಇರಲಿ, ನಮ್ಮ ನಂಬರ್ ಅವೈಲೇಬಲ್ ಇರುತ್ತೆ. ನಮ್ಮ ಮ್ಯಾನೇಜರ್ ನಂಬರ್ ಕೂಡ ನಾನು ಹೇಳ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ನೀವು ಎನಿ ಟೈಮ್ ರಾತ್ರಿ 1 ಗಂಟೆ ಇಲ್ಲ 7 ಗಂಟೆಗೂ ಏನೂ ಪ್ರಾಬ್ಲಮ್ ಇದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಮಗೆ. ನಾವು ನಿಮ್ಮ ಪ್ಲೇಸ್ಗೆ ರೀಚ್ ಆಗ್ತೀವಿ, ನಿಮ್ಮ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ತೀವಿ. ಅಲ್ಲೇ ಪ್ರಾಬ್ಲಮ್ ಸಾರ್ಟ್ ಔಟ್ ಆದರೆ ಅಲ್ಲೇ ಮಾಡ್ಕೊಡ್ತೀವಿ, ಇಲ್ಲ ಟೋಯಿಂಗ್ ಇದ್ರೆ ಟೋಯಿಂಗ್ ಕೂಡ ಮಾಡಿಸ್ಕೊಡ್ತೀವಿ. ನಿಮ್ಗೇನಿದೆ ಫೆಸಿಲಿಟಿ ಮಾಡಿ ನಿಮಗೆ ನೆಮ್ಮದಿಯಾಗಿ ನಿಮ್ಮ ಗಾಡಿ ನಿಮ್ಮ ಹತ್ರ ಕಳಿಸ್ಕೊಡ್ತೀವಿ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಆದಷ್ಟು ಬೇಗ ಈ ಒಂದು ಆಲ್ಫಾ ಗ್ಯಾರೇಜ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ, ಒಳ್ಳೆ ಸರ್ವಿಸ್ ಸಿಗುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.